ರಾಜಕೀಯ ಬಣ್ಣ ಬಳಿದುಕೊಂಡ ಆಸ್ಪತ್ರೆ, ಕರೆಂಟ್ ಜನರೇಟರ್ ಸಮಸ್ಯೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರೇಟರ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಸಮಸ್ಯೆ ಎದುರಾಗಿತ್ತು. ಇದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಹಾಗೂ ಸಾರ್ವಜನಿಕರ ಕಡೆಯಿಂದ ಸುದ್ದಿವಾಹಿನಿಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕಂಡಿತ್ತು. ತಕ್ಷಣವೇ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಂಡಿದ್ದು ಸದ್ಯ ಈ ಸಮಸ್ಯೆ ಸುಧಾರಣೆ ಕಂಡಿದೆ. ಬಿಜೆಪಿಯವರು ವಿಡಿಯೋ ವೈರಲ್ ಮಾಡಿದ್ದರ ವಿರೋಧವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿ ಪ್ರಕಾಶ್ ಅವರು ಮಾತನಾಡಿದರು. ತಾಲೂಕಿನಾದ್ಯಂತ ಕಳೆದ ವಾರದಿಂದ ಮಳೆಯ ಆರ್ಭಟ ಮುಂದುವರೆದಿದ್ದು ತಾಲೂಕಿನಲ್ಲಿ ಮಳೆಯ ಸೃಷ್ಟಿಸಿದ ಅವಾಂತರದಿಂದ ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಜನರೇಟರ್ ಕೈಕೊಟ್ಟಿದ್ದು ರೋಗಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಾಗಿದ್ದು ನಿಜ. ಆದರೆ ಇದನ್ನೇ ಬಿಜೆಪಿ ಪಕ್ಷದ ಮುಖಂಡರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ ಆಸ್ಪತ್ರೆಗೆ ಹಾಗೂ ಶಾಸಕರಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕದಾದ ಈ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ರಾಜಕೀಯ ತಿರುವು ಪಡಿತಾ ಇದೆ. ಇದರ ಜೊತೆಗೆ ಇದರ ಬದಲು ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಜೊತೆಗೆ ಆಸ್ಪತ್ರೆಯಲ್ಲಿ ಹಲವಾರು ವೈದ್ಯಕೀಯ ಕೊರತೆಗಳಿವೆ. ಇವುಗಳ ನಿವಾರಣೆಗೆ ಎಲ್ಲ ಪಕ್ಷಗಳ ಮುಖಂಡರು ಶ್ರಮಿಸಿದರೆ ಪಟ್ಟಣಕ್ಕೆ ಉತ್ತಮ ಸೇವೆ ಆಗುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಕಲಿಮುಲ್ಲಾ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಾಗಭೂಷಣ್, ಎರ್ಜಿನಹಳ್ಳಿ ನಾಗರಾಜ್, ಭೀಮಣ್ಣ, ಕರುನಾಡು ಜಿಯಾವುಲ್ಲಾ, ಕಿರಣ್ಣ ವಾಂಜಾರೆ ಹಾಗೂ ಶಾಸಕರ ಅಭಿಮಾನಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಾವಣಗೆರೆಯಿಂದ ಬಂದಿದ್ದೀವಿ, ಮೇನ್ ಮಹೇಂದ್ರ ಡೀಲರ್ ದಾವಣಗೆರೆ. ಅಲ್ಲಿಂದ ಈಗ ಕಂಪ್ಲೇಂಟ್ ಇರೋದಕ್ಕೋಸ್ಕರ ಸ್ವಲ್ಪ ಇರೀಪ ಹಾಕಿ ಒಂದು ಇಕ್ವಿಪ್ಮೆಂಟ್ ಎಲ್ಲ ಚೇಂಜ್ ಮಾಡಿ ಈಗ ಜನರೇಟರ್ನ ರೆಡಿ ಮಾಡಿದ್ದೀವಿ. ಈಗ ಯಾವುದೇ ಥರ ಇಶ್ಯೂ ಇಲ್ಲ. ಏನಿಲ್ಲ, ಈಗ ಒಂದು 4 ದಿನದಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು. ಮಳೆಯಿಂದ ಅವಾಗವಾಗ ಹೋಗ್ತೈತೆ ಬರ್ತೈತೆ. ಕರೆಂಟ್ ಹೋದಾಗ ಮಾತ್ರ ಒಂದು 5-10 ನಿಮಿಷ ಓಪಿಡಿ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಯಾವುದೇ ಸಮಸ್ಯೆ ಆಗಿಲ್ಲ. ಪೇಷೆಂಟ್ಗಾಯಿತು, ಹಾಸ್ಪಿಟ್ಲಿಗಾಯಿತು, ಯಾವುದೇ ವಿಧವಾದ ತೊಂದರೆ ಆಗಿಲ್ಲ. ಅಂಥ ಪೇಷೆಂಟು ನಮ್ಮ ಹತ್ರ ಯಾವ ಅಡ್ಮಿಟ್ ಆಗಿಲ್ಲ, ಯಾವುದೇ ವಿಧವಾದ ತೊಂದರೆ ಆಗಿಲ್ಲ. ಕರೆಂಟ್ ಹೋದಾಗ ಮಾತ್ರ ಒಂದು 5 ನಿಮಿಷ ತೊಂದರೆ ಆಗ್ತೈತೆ. ಜನರೇಟರ್ ರಿಪೇರಿ ಆಗ್ತೈತೆ ಇವತ್ತು. ಇವತ್ತೆಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತದೆ. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿದೆ. ಮೇಣದ ಬತ್ತಿಯಲ್ಲಿ ವೈದ್ಯರು ಕೆಲಸ ನಿರ್ವಹಿಸುವಂತಾಗಿದೆ. ರೋಗಿಗಳು ಚಿಕಿತ್ಸೆಗಾಗಿ ಪರದಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಪತ್ರಿಕೆಗಳಲ್ಲಿ ಮತ್ತು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಆಗ್ತಾ ಇರೋದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ. ಇದು ಉದ್ದೇಶಪೂರ್ವಕವಾಗಿ ಶಾಸಕರ ದಕ್ಷ ಆಡಳಿತವನ್ನು ಸಹಿಸಕಾಗದಲ್ಲದೆ ಅವರ ಒಂದು ಆಡಳಿತ ವೈಖರಿಗೆ ಕೆಟ್ಟ ಹೆಸರು ತರಬೇಕಂತಕ್ಕಂಥ ಉದ್ದೇಶದಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಈ ಒಂದು ಹೀನಾಯ ಕೆಲಸಕ್ಕೆ, ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೀಗೆ ಮಳೆ ಮೊನ್ನೆ ತಾನೇ ಬಿದ್ದಂತ ಭಾರಿ ಮಳೆ ಮತ್ತು ಬಿರುಗಾಳಿಗೆ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆ ಒಂದೇ ಅಲ್ಲ, ಇಡೀ ಕ್ಷೇತ್ರದಲ್ಲೇ ವಿದ್ಯುತ್ ಕಡಿತ ಆಗಿದೆ. ಸಾಕಷ್ಟು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಿದ್ದಾವೆ, ಕೆಲವಾರು ಲೈನ್ಗಳು ಬಿದ್ದು ಕರೆಂಟ್ಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ. ಇದು ಎಲ್ಲಾ ಕಡೆ ನಡೀತಕ್ಕಂಥ ಸಾಮಾನ್ಯ ಘಟನೆ.
ಇಂಥ ಕ್ಷುಲ್ಲಕ ಘಟನೆಯನ್ನ ಹಿಡಿದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮೊಳಕಾಲ್ಮೂರು ಕ್ಷೇತ್ರನೇ ಮುಳುಗೋಗ್ಬಿಟ್ಟಿದೆ, ಬಹಳ ಕತ್ತಲು ಆವರಿಸ್ಬಿಟ್ಟಿದೆ ಅಂತಕ್ಕಂತ ಅಜ್ಞಾನಿಗಳಂತೆ ಇವತ್ತು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇದು ಬಹಳ ದುರಂತ, ಬಹಳ ಖಂಡನೀಯ. ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಕ್ಷುಲ್ಲಕ ಘಟನೆಯನ್ನ ಖಂಡಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಮಾಧ್ಯಮದ ಸ್ನೇಹಿತರೆ, ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾವು ವಿಚಾರ ತಿಳಿದಾಗ ಹಾಸ್ಪಿಟಲ್ಗೆ ಭೇಟಿ ನೀಡಿದ್ದೀವಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಗೌರವನ್ನಿತ ಎಲ್ಲ ಪದಾಧಿಕಾರಿಗಳ ಜೊತೆ ನಾವು ಭೇಟಿ ನೀಡಿದಾಗ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕರೆಂಟ್ ಹೋದಾಗ ಸಹಜ, ಅದು ಒಂದು ದಿವಸ ಮಾತ್ರ ಅದು ಜನರೇಟರ್ ಪ್ರಾಬ್ಲಮ್ ಆಗಿ ಮಳೆ ಬಂದರೆ ನಿಂತೋಗಿದೆ. ಈಗ ಟೆಕ್ನಿಷಿಯನ್ ಬಂದು ಕೆಲಸ ಪ್ರಾರಂಭ ಮಾಡ್ತಾರೆ. ನಾನು ವಿರೋಧ ಪಕ್ಷದವರಿಗೆ ಹೇಳೋದಿಷ್ಟೇ ಬಯಸ್ತೀನಿ, ಯಾವುದೇ ರೀತಿಯಲ್ಲಿ ನಮ್ಮ ಶಾಸಕರ ಬಗ್ಗೆ ಆರೋಪ ಮಾಡೋ ಬದಲು ತಾವು ಸಹ ನಮ್ಮ ಶಾಸಕರ ಜೊತೆ ಕೈ ಜೋಡಿಸಿ ಮಳಕಾಮೂರು ತಾಲೂಕು ಮತ್ತು ಕ್ಷೇತ್ರದ ಬಗ್ಗೆ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ವಿರೋಧ ಮಾಡೋದು ಬಿಟ್ಬಿಡ್ರಿ ತಾವು ದಯವಿಟ್ಟು. ಶಾಸಕರು ಒಳ್ಳೆಯವರಿದ್ದಾರೆ, ಬಂದಂತ ಒಂದು ವರ್ಷದ ಆಡಳಿತದ ಅವಧಿಯಲ್ಲಿ ಎಲ್ಲ ರೀತಿಯಲ್ಲಿ ಈ ಕ್ಷೇತ್ರದ ಉತ್ತಮವಾದಂತ ಕೆಲಸ ಸುಗಮವಾಗಿ ಇವತ್ತು ನಡೀತಾ ಇದ್ದಾವೆ. ಹಾಗಾಗಿ ನಿಮಗೆ ಹೇಳೋದಿಷ್ಟೇ ನಾವು ಬಯಸೋದು, ಸ್ಥಳೀಯ ಶಾಸಕರ ಜೊತೆ ಕೈ ಜೋಡಿಸಿ ಅಭಿವೃದ್ಧಿ ಕಡೆ ಗಮನ ಹರಿಸ್ರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.